ಶಿಡ್ಲಘಟ್ಟ ನಗರದ ಮಾಂಸದ ಅಂಗಡಿ ಮಾಲೀಕರಿಗೆ ನಗರಸಭೆ ಸೂಚನೆ ನೀಡಿದ್ದು ದುಪ್ಪಟ್ಟು ಬೆಲೆಗೆ ಚಿಕನ್ ಮತ್ತು ಮಟನ್ ಮಾರುವಂತಿಲ್ಲ ಕೊರೋನಾ ಲಾಕ್ ಡೌನ್ ಹಿನ್ನೆಲೆ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯ ಮಾಂಸದ ಅಂಗಡಿಗಳಲ್ಲಿ ಚಿಕನ್ ಮತ್ತು ಮಟನ್ ದುಪ್ಪಟ್ಟು ಬೆಲೆಗೆ ಮಾಲೀಕರು ಮಾರಾಟ ಮಾಡುತ್ತಿದ್ದು ಗ್ರಾಹಕರು ಸಂಬಂಧಪಟ್ಟವರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ನಗರಸಭೆ ಆಯುಕ್ತ ತ್ಯಾಗರಾಜ್ ಚಿಕನ್ ಮತ್ತು ಮಟನ್ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಖುದ್ದು ತಾವೇ ನಿಗದಿತ ದರಕ್ಕೆ ಮಾರಾಟ ಮಾಡುವಂತೆ ನಾಮಫಲಕದಲ್ಲಿ ನಮೂದಿಸಿ ಅಂಗಡಿ ಮುಂದೆ ನೇತಾಕಿದರು ಕುರಿ ಮಾಂಸ ಕೆಜಿ 550 ರೂ ಕೋಳಿ ಕೆಜಿಗೆ 100 ರೂ ರೆಡಿ ಫಾರ್ ಚಿಕನ್ 160 ರೂಗಳಿಗೆ ಮಾರಾಟ ಮಾಡಲು ಮಾಲೀಕರಿಗೆ ನಿರ್ದೇಶನ ನೀಡಿದರು ನಿಗದಿಪಡಿಸಿರುವ ದರಕ್ಕಿಂತ ಹೆಚ್ಚಾಗಿ ಮಾರಾಟ ಮಾಡುತ್ತಿರುವ ದೂರುಗಳು ಕಂಡುಬಂದರೆ ಅಂತಹ ಅಂಗಡಿ ಪರವಾನಗಿಯನ್ನು ರದ್ದುಗೊಳಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಪೌರಾಯುಕ್ತ ತ್ಯಾಗರಾಜ್ ಎಚ್ಚರಿಕೆ ನೀಡಿದರು ಶಿಡ್ಲಘಟ್ಟ ನಗರಸಭೆಯ ಮಾಂಸದ ಮಾರಾಟಗಾರರು ಹಾಗೂ ಕೋಳಿ ಮಾರಾಟಗಾರರು ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಈ ಮಾಂಸದ ದರ ಹಾಗೂ ಕೋಳಿ ದರಗಳನ್ನು ಈ ಕೆಳಗಿನಂತೆ ಆ ಮಾರಾಟ ದರಕ್ಕೆ ಮಾರಬೇಕೆಂದು ತಿಳಿಸಿರುತ್ತದೆ ಮಾಂಸದ ಬೆಲೆ ಕೆಜಿಗೆ 550 ರೂಪಾಯಿನಂತೆ ಹಾಗೂ ಕೋಳಿಯ ಬೆಲೆ 100 ರೂಪಾಯಿ ರೆಡಿ ಚಿಕನ್ಗೆ 160 ರೂಪಾಯಿ ದರ ನಿಗದಿಪಡಿಸಿರುವುದರಿಂದ ಈ ದರಗಳಿಗೆ ಮಾರಾಟಗಾರ ಮಾರಾಟ ಮಾಡಬೇಕೆಂದು ತಿಳಿಸಿರುತ್ತದೆ ಒಂದು ವೇಳೆ ಹೆಚ್ಚಿನ ದರಕ್ಕೆ ಮಾರಾಟವಾಗಿರುವುದು ಕಂಡುಬಂದಲ್ಲಿ ಅವರ ಅಂಗಡಿಯ ಲೈಸೆನ್ಸ್ ಅನ್ನು ರದ್ದುಪಡಿಸಿ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಯಪಡಿಸಿದೆ।